ಆನ್ಯ ಸುನಿಲ್ ಕುಮಾರ್ ಅವರಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ಈಗ ಏನಾದರೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀರಿ. ಈ ಮೊದಲಿಗೂ ಕೂಡ ನೀವು 2019ರಲ್ಲಿ ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನೀವು ಹೆಚ್ಚಳವನ್ನು ಮಾಡಿದಿರಿ. ಆ ಸಂದರ್ಭದಲ್ಲಿ ಕೋವಿಡ್ನಿಂದ ಜನ ನರಳುತ್ತಾ ಇದ್ದರು. 2019 ಮತ್ತು 20ರ ಎರಡೂ ಸಂದರ್ಭದಲ್ಲೂ ಕೂಡ ಜನಗಳನ್ನು ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಮತ್ತು ಈಗ ಮೂರನೇ ಅಲೆಯಲ್ಲಿ ಮತ್ತೆ ಅದೇ ಪ್ರಸ್ತಾವನೆಯನ್ನು ನೀವು ಸರ್ಕಾರಕ್ಕೆ ಕಳಿಸಿದ್ದೀರಿ. ನಾನು ಕೇಳತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸರಿಸುಮಾರು 19,000 ಕೋಟಿ ಉದ್ಯಮಿಗಳಲ್ಲಿ ಈ ಒಂದು ವಿದ್ಯುತ್ನ ಬಿಲ್ ಬಾಕಿ ಇದೆ. ಇದನ್ನು ನಿಮಗೆ ವಸೂಲಿ ಮಾಡಲಿಕ್ಕೆ ತಾಕತ್ತಿಲ್ಲ, ಇದನ್ನು ವಸೂಲಿ ಮಾಡೋ ಯೋಗ್ಯತೆ ನಿಮಗಿಲ್ಲ, ಬಡಜನರ ರಕ್ತ ಹಿಡ್ತಿದ್ದೀರಿ, ಇದು ನಿಜವಾಗಲೂ ನಿಮಗೆ ಸರಿ ಅನ್ನಿಸ್ತಿದೆಯಾ? ಯಾಕಂದರೆ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಜನ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಮಧ್ಯಮ ಮತ್ತು ಕೆಳವರ್ಗದ ಜನ ಅನ್ನ ಆಹಾರಗಳಿಗೆ ಒದ್ದಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕೋಟ್ಯಾಧಿಪತಿಗಳು ನೀಡಬೇಕಾಗಿರ್ತಕ್ಕಂಥ ಬಿಲ್ಲನ್ನು ಬಿಟ್ಟು ಅವರ ಬಿಲ್ಲನ್ನು ವಸೂಲಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ನೀವು ಬಡವರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಿ, ಇದು ಸರಿಯಲ್ಲ. ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಜನತೆ ತಕ್ಕ ಶಾಸ್ತ್ರಿಯನ್ನು ಮಾಡ್ತಾರೆ, ಇದನ್ನು ಮರಿಬಾರದು ನೀವು ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಎದ್ದೇಳಿ ಕನ್ನಡಿಗರ, ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.